ಕೈ ಸುಡುತ್ತಿದೆ ಎರಡನೇ ಲಿಸ್ಟ್ ಮೂರನೇ ಲಿಸ್ಟ್ ಕಥೆ ಏನು ದೆಹಲಿಗೆ ಸಿದ್ದು ಡಿಕೆಶಿ ಹೇಗಿದೆ ಕಾಂಗ್ರೆಸ್ ರಣತಂತ್ರ ಬಂಡಾಯ ಶಮನಕ್ಕೆ ಪ್ಲಾನ್ ಬಿ ಏನು ಮೂರನೇ ಪಟ್ಟಿ ಸರ್ಕಸ್ ಮೊದಲ ಲಿಸ್ಟ್ ಕೂಲ್ ಆಗಿತ್ತು ಆದ್ರೆ ಎರಡನೇ ಲಿಸ್ಟ್ ಧಗಧಗಿಸ್ತಾ ಇದೆ ಈಗ ಮೂರನೇ ಮತ್ತು ಫೈನಲ್ ಲಿಸ್ಟ್ ಗೆ ಕಾಂಗ್ರೆಸ್ ಸರ್ಕಸ್ ಅನ್ನು ಮಾಡ್ತಾ ಇದೆ ಇವತ್ತು ಸಂಜೆ ಇದೆ ಕಾರಣಕ್ಕಾಗಿ 4 ವರೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಭೆಯನ್ನ ಕರೆಯಲಾಗಿದೆ ಮೊದಲ ಲಿಸ್ಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಆದ್ರೆ ಎರಡನೇ ಲಿಸ್ಟ್ ಯಾವಾಗ ರಿಲೀಸ್ ಆಯ್ತು ಆ ಎರಡನೇ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗಲಿಲ್ಲ ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷಾಂತರ ಪರ್ವ ಮಾಡಿದ್ದನ್ನ ನಾವು ನೋಡಿದ್ವಿ ಕೆಲವರು ಪಕ್ಷೇತರಾಗಿ ಬಂಡಾಯ ಎದ್ದು ಚುನಾವಣೆಗೆ ನಿಲ್ಲುವಂತ ಪ್ರಯತ್ನ ಮಾಡುತ್ತಿರುವುದನ್ನ ನೋಡ್ತಾ ಇದ್ದೀವಿ ಕೆಲವೇ ಹೊತ್ತಿಗೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇವತ್ತು ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನ ಸೇರಲಿದ್ದಾರೆ ನಾಯಕರು ಸಭೆಯ ಬಳಿಕ ಫೈನಲ್ ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತಾ ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಸಿದ್ದು ಪ್ಲಾನ್ ಬಿ ಯಾವುದು ಮೈಸೂರು ಲೋಕಸಭೆಗೆ ಯತೀಂದ್ರ ಸ್ಪರ್ಧೆಗೆ ಚಿಂತನೆಯನ್ನ ಮಾಡುತ್ತಾ ಇದ್ದಾರೆ ಹೀಗಾಗಿ ಈ ಒಂದು ಪಟ್ಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಅನೇಕ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ ಸಿದ್ದರಾಮಯ್ಯ ಅವರು ಎರಡನೇ ಕ್ಷೇತ್ರದಲ್ಲಿ ನಿಲ್ತಾರಾ ನಿಲ್ಲೋದಾದ್ರೆ ಯಾವ ಕ್ಷೇತ್ರದಲ್ಲಿ ಅದರ ಜೊತೆಗೆ ಕೋಲಾರದ ಅಭ್ಯರ್ಥಿ ಯಾರು ಹೀಗೆ ನೂರಾರು ಪ್ರಶ್ನೆಗಳು ಇದೆ ಕಲಬುರಗಿಯ ಜೇವರ್ಗಿಯಲ್ಲಿ ಜನಾರ್ದನ ರೆಡ್ಡಿ ಸಮಾವೇಶವನ್ನ ಮಾಡ್ತಾ ಇದ್ದು ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಜೇವರ್ಗಿಯಲ್ಲಿ ಸಮಾವೇಶವನ್ನ ನಡೆಸಲಾಗಿದೆ 2028ಕ್ಕೆ ಕೆಆರ್ಪಿಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಈಗ ನಮ್ಮ 12 ಅಭ್ಯರ್ಥಿಗಳು ಗೆದ್ರು ಸಾಕು ಮುಂದೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ 2028 ರಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಬಿಜೆಪಿ ವಿರುದ್ಧ ಇದೇ ಸಂದರ್ಭದಲ್ಲಿ ಗುಡುಗಿದ್ದಾರೆ ಜನಾರ್ದನ ರೆಡ್ಡಿ ನಂಬಿದವರೇ ನನ್ನನ್ನ ಸಮಸ್ಯೆಗಳಿಗೆ ಸಿಲುಕಿಸಿದ್ರು ಜನರಿಂದ ನನ್ನನ್ನ 12 ವರ್ಷ ದೂರ ಇಟ್ಟಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ನನ್ನ ಪ್ರಭಾವ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ನನ್ನನ್ನ ಬಳ್ಳಾರಿಯಿಂದ ಹೊರಗಿಡುವ ಕೆಲಸ ಮಾಡಿದ್ರು ಅಂತ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ ಹಿಂದೆ ಕೆಲವೊಂದು ನಾಯಕರುಗಳು ನನ್ನ ವಿಚಾರ ಬಂದಾಗ ಅಪಪ್ರಚಾರ ಮಾಡಿದರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಲಕ್ಷ ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ ಅವ್ರನ್ನ ಬಂಧನ ಮಾಡ್ತೀವಿ ಅವ್ರನ್ನ ಜೈಲ್ಗೆ ಹಾಕ್ತೀವಿ ಆ ಅಮೌಂಟ್ ಅನ್ನ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಬಡ ಜನರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿ ಬಹಳ ಮಂದಿ ಮಹಾನುಭಾವರೆಲ್ಲ ಮಾತಾಡಿದ್ರು ಆದ್ರೆ ಬಂಧುಗಳೇ ನನ್ನನ್ನ ಬಂಧನ ಮಾಡಿ 4 ವರ್ಷ ಜೈಲಲ್ಲಿ ಹಾಕಿ 12 ವರ್ಷ ಆದ್ರೂ ಕೂಡ 12 ರೂಪಾಯಿ ಕೂಡ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವರ ಯೋಗ್ಯತೆಗೆ ಆ 12 ರೂಪಾಯಿ ಕೂಡ ತಗೊಳ್ಳೋದಕ್ಕೆ ಆಗಲಿಲ್ಲ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ